ಜ್ಞಾನೋಕ್ತಿಗಳು ಅಧ್ಯಾಯ ಹದಿನೈದು ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನಾರಿಸುವುದು ಬಿರುನುಡಿಯು ಸಿಟ್ಟನ್ನೇರಿಸುವುದು ಜ್ಞಾನಿಗಳ ನಾಲಿಗೆಯು ತಿಳುವಳಿಕೆಯನ್ನು ಸಾರ್ಥಕ ಮಾಡುವುದು ಜ್ಞಾನಹೀನರ ಬಾಯಿಯೂ ಮೂರ್ಖತನವನ್ನು ಕಕ್ಕುವುದು ಯಹೋವನ ದೃಷ್ಟಿಯು ಎಲ್ಲೆಲ್ಲಿಯೂ ಇರುವುದು ಆತನು ಕೆಟ್ಟವರನ್ನು ಒಳ್ಳೆಯವರನ್ನು ನೋಡುತ್ತಲೇ ಇರುವನು ಸಂತೈಸುವ ನಾಲಿಗೆ ಜೀವವೃಕ್ಷವು ಬಲಾತ್ಕಾರಿಸುವ ನಾಲಿಗೆ ಮನ ಮುರಿಯುವುದು ಮೂರ್ಖನು ತಂದೆಯ ಶಿಕ್ಷೆಯನ್ನು ತಿರಸ್ಕರಿಸುವನು ಗದರಿಕೆಯನ್ನು ಗಮನಿಸುವವನು ಜಾಣನು ಶಿಷ್ಟನ ಮನೆಯಲ್ಲಿ ದೊಡ್ಡ ನಿಧಿ ದುಷ್ಟನ ಆದಾಯವು ಕಳವಳವೇ ಜ್ಞಾನಿಗಳ ತುಟಿಗಳು ತಿಳುವಳಿಕೆಯನ್ನು ಬಿತ್ತುವವು ಜ್ಞಾನಹೀನರ ಹೃದಯವು ಅದನ್ನು ಬಿತ್ತುವುದೇ ಇಲ್ಲ ದುಷ್ಟರ ಯಜ್ಞ ಯಹೋವನಿಗೆ ಅಸಹ್ಯ ಶಿಷ್ಟರ ಭಿನ್ನಪ ಆತನಿಗೆ ಒಪ್ಪಿತ ದುಷ್ಟನ ನಡತೆಯು ಯಹೋವನಿಗೆ ಅಸಹ್ಯ ಧರ್ಮಾಸಕ್ತನು ಆತನಿಗೆ ಪ್ರಿಯ ಧರ್ಮ ಮಾರ್ಗವನ್ನು ಬಿಟ್ಟವನಿಗೆ ತೀಕ್ಷ್ಣ ಶಿಕ್ಷಣ ಗದರಿಕೆಯನ್ನು ಕೇಳಲೊಲ್ಲದವನಿಗೆ ಸಾವು ಪಾತಾಳವೂ ನಾಶಲೋಕವೂ ಯಹೋವನಿಗೆ ಗೋಚರವಾಗಿರುವಲ್ಲಿ ನರವಂಶದವರ ಹೃದಯಗಳು ಮತ್ತೂ ಸ್ಪಷ್ಟ ಧರ್ಮ ನಿಂದಕನು ಗದರಿಕೆಯನ್ನೊಲ್ಲನು ಜ್ಞಾನಿಗಳ ಸಂಗಡ ಸೇರನು ಹರ್ಷ ಹೃದಯದಿಂದ ಹಸನ್ಮುಖ ಮನೋವ್ಯತೆಯಿಂದ ಆತ್ಮಭಂಗ ವಿವೇಕಿಯ ಹೃದಯ ತಿಳುವಳಿಕೆಯನ್ನು ಹುಡುಕುವುದು ಮೂಢರ ಬಾಯಿ ಮೂರ್ಖತನವನ್ನು ಮುಕ್ಕುವುದು ದೀನನ ದಿನಗಳೆಲ್ಲ ದುಃಖ ಭರಿತ ಹರ್ಷ ಹೃದಯನಿಗೆ ನಿತ್ಯವೂ ಔತಣ ಕಳವಳದಿಂದ ಕೂಡಿದ ಬಹುಧನಕ್ಕಿಂತಲೂ ಯಹೋವನ ಭಯದಿಂದ ಕೂಡಿದ ಅಲ್ಪಧನವೇ ಲೇಸು ದ್ವೇಷವಿರುವಲ್ಲಿ ಕೊಬ್ಬಿದ ದನದ ಮಾಂಸಕ್ಕಿಂತಲೂ ಪ್ರೇಮವಿರುವಲ್ಲಿ ಸೊಪ್ಪಿನ ಊಟವೇ ಉತ್ತಮ ಕೋಪಿಷ್ಠನು ವ್ಯಾಜ್ಯವನ್ನೆಬ್ಬಿಸುವನು ದೀರ್ಘಶಾಂತನು ಜಗಳವನ್ನು ಶಮನಪಡಿಸುವನು ಸೋಮಾರಿಯ ದಾರಿ ಬೇಲಿ ಯಥಾರ್ಥವಂತನ ಮಾರ್ಗ ರಾಜಮಾರ್ಗ ಜ್ಞಾನವಂತನಾದ ಮಗನು ತಂದೆಯನ್ನು ಉಲ್ಲಾಸಗೊಳಿಸುವನು ಜ್ಞಾನಹೀನನು ತಾಯಿಯನ್ನು ತಿರಸ್ಕರಿಸುವನು ಬುದ್ದಿಹೀನನು ಮೂರ್ಖತನದಲ್ಲಿ ಆನಂದಿಸುವನು ಬುದ್ಧಿವಂತನು ತನ್ನ ಮಾರ್ಗವನ್ನು ಸರಳ ಮಾಡಿಕೊಳ್ಳುವನು ಯೋಚನೆ ಹೇಳುವವರಿಲ್ಲದೆ ಉದ್ದೇಶಗಳು ನೆರವೇರವು ಬಹುಮಂದಿ ಆಲೋಚನಾ ಪರರಿರುವಲ್ಲಿ ಈಡೇರುವವು ತಕ್ಕ ಉತ್ತರ ಕೊಡುವವನಿಗೆ ಎಷ್ಟೋ ಉಲ್ಲಾಸ ಸಮಯೋಚಿತವಾದ ವಚನದಲ್ಲಿ ಎಷ್ಟೋ ಸ್ವಾರಸ್ಯ ವಿವೇಕಿಗೆ ಜೀವದ ಮಾರ್ಗವು ಮೇಲು ಮೇಲಕ್ಕೆ ಹೋಗುತ್ತದೆ ಅದನ್ನು ಹಿಡಿದವನು ಪಾತಾಳದಿಂದ ತಪ್ಪಿಸಿಕೊಳ್ಳುವನು ಯಹೋವನು ಗರ್ವಿಷ್ಠನ ಮನೆಯನ್ನು ಕಿತ್ತು ಹಾಕುವನು ವಿಧವೆಯ ಮೇರೆಯನ್ನು ನೆಲೆಗೊಳಿಸುವನು ಕುಯುಕ್ತಿಯು ಯಹೋವನಿಗೆ ಅಸಹ್ಯ ನಯ ನುಡಿಯು ನಿರ್ಮಲ ಸೂರೆ ಮಾಡುವವನು ಸ್ವಂತ ಮನೆಯನ್ನು ಬಾಧಿಸುವನು ಲಂಚವನ್ನೊಪ್ಪದವನು ಸುಖವಾಗಿ ಬಾಳುವನು ಶಿಷ್ಟನ ಹೃದಯ ವಿವೇಚಿಸಿ ಉತ್ತರ ಕೊಡುತ್ತದೆ ದುಷ್ಟನ ಬಾಯಿ ಕೆಟ್ಟದ್ದನ್ನು ಕಕ್ಕುತ್ತದೆ ಯೋವನು ದುಷ್ಟರಿಗೆ ದೂರ ಶಿಷ್ಟರ ಭಿನ್ನಹಕ್ಕೆ ಹತ್ತಿರ ಕಣ್ಣಿಗೆ ಬಿದ್ದ ಬೆಳಕು ಹೃದಯಕ್ಕೆ ಆನಂದ ಕಿವಿಗೆ ಬಿದ್ದ ಒಳ್ಳೆಯ ಸುದ್ದಿ ಎಲುಬಿಗೆ ಪುಷ್ಟಿ ಜೀವಪ್ರದವಾದ ಗದರಿಕೆಗೆ ಕಿವಿಗೊಡುವವನು ಜ್ಞಾನಿಗಳ ನಡುವೆ ನೆಲೆಗೊಳ್ಳುವನು ಶಿಕ್ಷೆಯನ್ನೊಲ್ಲದವನು ತನ್ನನ್ನೇ ನಿರಾಕರಿಸುವನು ಗದರಿಕೆಯನ್ನು ಕೇಳುವವನು ಬುದ್ಧಿಯನ್ನು ಪಡೆಯುವನು ಯಹೋವನ ಭಯವೇ ಜ್ಞಾನೋಪದೇಶ ಗೌರವಕ್ಕೆ ಮೊದಲು ವಿನಯ